ಇನ್ನಿದು ಕೋವಿಡ್ ತಡೆಯೋಕ್ಕೋಸ್ಕರ ಎಲ್ಲ ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳ ಒಂದೇ ಒಂದು ಒಕ್ಕಲಿನ ಅಭಿಪ್ರಾಯ ಅಂತ ಹೇಳಿದ್ರೆ, ಇನ್ನೂ ಸುಮಾರು 15 ದಿವಸ ಆದ್ರೂ ಈ ಒಂದು 14ನೇ ತಾರೀಕು ಆದಮೇಲೆ ಈ ಅವಧಿಯನ್ನು ವಿಸ್ತರಿಸಬೇಕು, ಲಾಕ್ಡೌನ್ ಮುಂದುವರಿಬೇಕು, ಈ ಒಕ್ಕಲಿನ ಅಭಿಪ್ರಾಯವನ್ನು ಎಲ್ಲರೂ ಕೊಟ್ಟಿದ್ದಾರೆ. ನಾಳೆ ದಿವಸ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರ ಜೊತೆ ಮಾತನಾಡಿದ ಮೇಲೆ ಅವರೇನು ಸಲಹೆ ಕೊಡ್ತಾರೆ, ಬೇರೆ ರಾಜ್ಯಗಳ ಸ್ಥಿತಿಗತಿಗಳೇನು, ಅವರ ಸಲಹೆ ಆಧಾರದ ಮೇಲೆ ಏಪ್ರಿಲ್ 14 ನಂತರ ಲಾಕ್ಡೌನ್ ಯಾವ ರೀತಿ ಸಡಿಲಿಸಬೇಕು, ಏನು ಮಾಡಬೇಕು ಅನ್ನೋವಂಥ ಅಂತಿಮ ತೀರ್ಮಾನವನ್ನು ನಾಳೆ ಅವ್ರ ಜೊತೆ ಚರ್ಚೆ ಮಾಡಿದ ಮೇಲೆ ನಾವು ತಗೊಳ್ತೇವೆ. ನಮ್ಮ ಸಂಸತ್ ನಮ್ಮ ಕ್ಯಾಬಿನೆಟ್ ಕೊಲೀಗ್ಸ್ಗೂ ಸಹ ಇದೇ ಮಾತು ಹೇಳಿದ್ದೇನೆ. ನಾಳೆ ಪ್ರಧಾನಿಯವ್ರ ಜೊತೆ ಮಾತನಾಡಿದ ಮೇಲೆ ಅಂತಿಮವಾದ ಒಂದು ತೀರ್ಮಾನ ತಗೊಂಡು ಅದು ಕಾರ್ಯರೂಪಕ್ಕೆ ತರೋಣ ಅಂತ. ಜಿಲ್ಲಾ ಉಸ್ತುವಾರಿ ಸಚಿವರು ಕೆಲವರು ಇರಲಿಲ್ಲ, ಕೆಲವು ಕಡೆ ಆಗಿರಲಿಲ್ಲ. ಇವತ್ತು ಯಾರ್ಯಾರು ನೆಲೆ ಮಾಡಬೇಕು ಅಂತ ಒಂದು ಪಟ್ಟಿ ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವನ ಸಾಯಂಕಾಲದೊಳಗಾಗಿ ಬಿಡುಗಡೆ ಮಾಡ್ತೇವೆ. ಅವರು ಆ ಜಿಲ್ಲೆಗಳಲ್ಲಿ ಹಗಲು ರಾತ್ರಿ ಕೋವಿಡ್ ತಡೆಯೋಕ್ಕೆ ಮತ್ತು ಆಹಾರ ವಿತರಣೆ ಸರಿಯಾದ ರೀತಿ ನೋಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಆ ವ್ಯವಸ್ಥೆಯನ್ನು ಇವತ್ತು ಮಾಡ್ತೇನೆ. ಧನ್ಯವಾದಗಳು. ಅವರು ಹೇಳಿದ